Nonsense. Kya Rathod? Nijwa glue? ನೀನೇನೋ ನಾನ್ಸೆನ್ಸ್ ಅಂತ ಇದೆಯಲ್ಲ ಅವಾಗ ನಾನಾ ನಾನ್ಸೆನ್ಸ ಇಲ್ಲಪ್ಪ ನಿಜವಾಗ್ಲೂ ಹೇಳಿಲ್ವಾ ಅಯ್ಯೋ ನಿಜವಾಗ್ಲೂ ಇಲ್ಲ ಹಾ ಹಾಗಾದ್ರೆ ನೀನು ನನ್ನ ಇಮಿಟೇಟ್ ಕೂಡ ಮಾಡ್ತಾ ಇರಲಿಲ್ಲ ಅಲ್ವಾ ಏನು ನಾನು ನಿನ್ನನ್ನ ಇಮಿಟೇಟ್ ಮಾಡೋದ ಛೇ 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 ಇಲ್ಲಪ್ಪ ನಾನು ನಿನ್ನ ಯಾಕೆ ಇಮಿಟೇಟ್ ಮಾಡ್ಲಿ चली आगतिल्वा ನನಗಂತೂ ಚಳಿಗೆ ಗಡಗಡ ಅಂತ ನಡುಗೋ ಆಗುತ್ತಿದೆ ಹೊರಗಡೆ ಹೋಗಿದೆ ಇವತ್ತು ಇಲ್ಲ ಯಾಕೆ ಹ್ಮ್ ಬಿಸ್ಲು ಸುಡ್ತಾ ಇದೆ ಎಲ್ಲರೂ ಏನ್ ಶಕೆನಪ್ಪ ಅಂತ ಬೈಕೋತಾ ಇದ್ರೆ ನೀನೊಬ್ಳಿಗೆ ಚಳಿ ಆಗ್ತಾ ಇರೋದು ಮನೆಯಲ್ಲಿ ಎಲ್ಲರೂ ಆರಾಮಾಗಿರ್ತಾರೆ ನೀನೊಬ್ಬ ಕೂಗಾಡ್ತಿರ್ತೀಯ ಅದ ಹೇಗೆ ಅವರಿಗೆಲ್ಲ ಸೆಕೆ ಆಗ್ತಿದೆ ನನಗೆ ಚಳಿ ಆಗ್ತಿದೆ ನಿನಗೆ ಏನಾದರೂ ಪ್ರಾಬ್ಲಮ್ ಆ ಏನ್ ಮಾಡ್ತಿದೀಯ ಬಿಡು ನನ್ನ ಕೈನ ನನ್ನ ಪ್ರಶ್ನೆಗೆ ನಾನು ಉತ್ತರ ಸಿಗಲಿಲ್ಲ मसाज तले नो सुर तक मलक डिस्टर्बर ಬಾಲವ್ರೆ ಏನಮ್ಮ ನಾನು ನಿಮಗಿನ ಚಿಕ್ಕವನು ನನ್ನನ್ನ ಬಾಲವ್ರೆ ಅಂತ ಕರೀತಾ ಇದ್ದೀರಾ ಬಾಲ ಅಂತ ಕರೀರಿ ಬಾಲ ಹೊತ್ತಿ ಬಂದಾಗ ನೀವು ಯಾರನ್ನು ಹುಡುಕ್ತಾ ಇದ್ರಲ್ಲ ಸಿಕ್ಕಿದ್ರ ಓನಮ್ಮ ಸಿಕ್ಕಿದ್ರು ಊರಿಗೆ ವಾಪಸ್ ಕರ್ಕೊಂಡು ಹೋಗಿದ್ದೀನಿ ಈಗ ಹೇಗಿದ್ದಾರೆ ಅವರು ಯಾಕಮ್ಮ ಸುಮ್ಮನೆ ಕೇಳ್ದೆ ಅಷ್ಟೇ ಬಲ ಅವರ ಅಣ್ಣೆವರದಲ್ಲಿ ಹೇಗಿದ್ಯೋ ಹಾಗೆ ಇದ್ದಾರಮ್ಮ No, no, no.
ಏನಾಗಿದೆ ನಿಮಗೆ? ಏನಾಗಿದೆ ಅಂದ್ರೆ ಏನೋ ಆಗಿಲ್ಲ. ಇಲ್ಲ ಇಲ್ಲ ಏನೋ ಆಗಿದೆ ನಿಮಗೆ ನೋಡು, ಸ್ಮೈಲ್ ಮಾಡ್ತಿದ್ಯಾ? ಯಾಕೆ? ಈ ಮನೆಯಲ್ಲಿ ನನಗೆ ನಗಕ್ಕೂ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ನಗು ಯಾರು ಬೇಡ ಅಂದ್ರು, ಆದ್ರೆ ನಿನ್ ಮುಖದಲ್ಲಿ ನಗು ಜೊತೆ ಬೇರೆ ಏನೋ ಇದೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಬಿಡು ಅಗಸ್ತ್ಯ. ಇವತ್ ಮಾತ್ರ ಅಲ್ಲ ಅಂಚರ, ಸ್ವಲ್ಪ ದಿನದಿಂದ ಹೀಗೆ ಆಡ್ತಾ ಇದೀಯ. ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಏನಂಚರ ಏನಾಗಿದೆ? ಏನಿಲ್ಲ ಅಂದೆ ತಾನೆ, ಕೇಳಿದ್ನೆ ಕೇಳ್, ನನ್ನ ತಲೆ ತಿನ್ಬೇಡ ನೀನು. ಹ್ಮ್ ಹೋಗಲ್ಲ, ಇವತ್ ನೀನ್ ನನಗೆ ಹೇಳಲೇಬೇಕು. ಹೇಳಕ್ಕೇನು ಇಲ್ಲ ಅಂದಲ್ಲ, ಹಿಂದೆ ಹೋಗು. ಹೋಗಲ್ಲ, ನೀನ್ ಹೇಳೋವರೆಗೂ ಹೋಗಲ್ಲ. ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯ? ಇಲ್ಲಾಂದ್ರೆ ಹೇಳು. ನಾನ್ ನಿನಗ್ ಹೇಳಲ್ಲ. ಏನ್ ಮಾಡ್ತೀಯ? ಅಯ್ಯೋ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಕುತ್ತಿಗೆ ಮೇಲೆ ಕೂತ್ಕೊಂಡ್ರೆ? ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಕೊಡು. ಈಗ್ಲೇ ಹೇಳು. ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನು ಹೆದರಿಸ್ತಾ ಇದೀಯಾ? ಏನೋ ಪಾಪ ಅಂತ ಚೆನ್ನಾಗಿ ಮಾತಾಡಿದ್ರೆ ನಿನ್ನ ನೀನು ದೊಡ್ಡ ರೌಡಿ ಅನ್ಕೊಂಡ್ಬಿಡಿದ್ಯಾ? ಯಾಕೆ ಮರ್ತೋಗಿದ್ಯಾ ಯಾರು ಒರಿಜಿನಲ್ ರೌಡಿ ಅಂತ? ನಮ್ಮ ಏರಿಯಾಲಿ ಈಗ್ಲೂ ನನ್ನ ಹೆಸರು ಕೇಳಿದ್ರೆ ಎಲ್ರು ಗಡಗಡ ಅಂತ ನಡುಗ್ತಾರೆ, ಗೊತ್ತು ತಾನೆ? ಇನ್ನೊಂದ್ಸಲ ಹೆದರಿಸ್ತೀಯಾ? ಇಲ್ಲ ಹೆದರ್ಸಲ್ಲ. ಇದನ್ನ ನೀಟಾಗಿ ಮಡಚಿ ಕಬಾರ್ಡ್ ಅಲ್ಲಿ ಇಡ್ಬೇಕು, ಗೊತ್ತಾಯ್ತಾ? ಏನ್ ಗುರಾಯಿಸ್ತಿದ್ಯಾ? ಹೇಳಿ ಕೇಳಿಸ್ತು ತಾನೆ? ಹಾ ಕೇಳಿಸ್ತು. ಏನ್ ಹೇಳ್ದೆ ಹೇಳು? ಕಬರ್ಡ್ ಮಡಚಿ ಜಾಕೆಟ್ ಒಳಗೆ ಇಡಬೇಕು. ಜಾಕೆಟ್ನ ಫೋಲ್ಡ್ ಮಾಡಿ ಕಬರ್ಡ್ ಅಲ್ಲಿ ಇಡಬೇಕು. ಗುಡ್, ಹಾಗಿರ್ಲಿ. ಭಯ ಕುಳ್ಳಿ ಅಲ್ಲಲ್ಲ ಅಲ್ಲ, ರೌಡಿ ಕುಳ್ಳಿ. ಮಾವ ರೂಮಿಂದ ಹೊರಗಡೆನೆ ಬಂದಿಲ್ಲ ಇವತ್ತು. ನಾನು ಆಗ್ಲೇ ಊಟಕ್ಕೆ ಕರೆಯೋಣ ಅಂತ ಹೋಗಿದ್ದೆ, 7 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಡ್ರಿಂಕ್ಸ್ನ. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಮಾಡ್ಬಿಡ್ತಾರೆ. ಸತೀಶ್ ಮಾವ, ಇನ್ನೊಂದು 10 ನಿಮಿಷಕ್ಕೆ ಮನೆಯೆಲ್ಲ ನಡಗೋ ಹಾಗೆ ಒಂದು ಗೊರಕೆ ಸೌಂಡ್ ಬರತ್ತೆ ನೋಡು, ಅದು ನಿಮ್ಮ ಸತೀಶ್ ಮಾವಂದೆ. ಅಂದರೆ ಅವ್ರು ಮಲ್ಕೋತಾರೆ ಅಂತ. ಸತೀಶ್ ಮಾವ ಸಂತೋಷ್ ಮಾವ ಮಲ್ಕೊಂಡ್ರೆ ಅಮ್ಮ ರೂಮಿಂದ ಹೊರಗೆ ಬರಲ್ಲ, ಯಾವುದೋ ಪುಸ್ತಕ ಓದ್ಕೊಂಡು ಕೂತ್ಕೋತಾರೆ, ಆಮೇಲೆ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ತಾರೆ. ಊರ್ವಿ, ಆನ್ಲೈನಲ್ಲಿ ಹೊಸ ಸಿನಿಮಾ ಬಂದಿದೆಯಂತೆ, ಅದನ್ನು ನೋಡ್ತಿರ್ತಾಳೆ ಅವಳು. ಅವಳು ಪಕ್ಕ ಭೂತ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು, ಅವಳಿಗೆ ಏನೂ ಗೊತ್ತಾಗಲ್ಲ. ಇನ್ನು ಉಳ್ದಿರೋದು ಇಂಚರ ಒಬ್ಳೆ. ಅವಳ ಬಗ್ಗೆ ಯೋಚನೆ ಮಾಡಬೇಡ, ಅವಳನ್ನ ನಾನು ನೋಡ್ಕೋತೀನಿ. ಯಾಕೆ ನೀವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಆಫ್ಟರ್ ಆಲ್ ಒಂದು ಫೋಟೋ ಕದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ? ಹಾಗಲ್ಲ ಮಿಸ್ಟರ್ ಬಾಲ, ಯಾರಾದರೂ ನೋಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನು ಬ್ರದರ, ನೀವು ಗಿರಿವಿ ಅಂಗಡಿಗೆ ಹೋಗಿ ಕಿಜೋರಿನೇ ಹೊಡ್ಕೊಂಡು ಬಂದಿದ್ದೀನಿ, ಇದು ಯಾವ ಲೆಕ್ಕ? ನೀವೇನೋ ಆರಾಮಾಗಿ ಹೇಳ್ಬಿಡ್ತೀರ, ನೀವು ರೂಮ್ಗೆ ಹೋದಾಗ ಮಾವ ಎದ್ದಿದ್ರೆ ಏನು ಮಾಡ್ತೀರಾ? ಒಂದು ವೇಳೆ ಅವರಿಗೆ ಎಚ್ಚರ ಆಗೋಯ್ತು ಅಂದರೆ ಅವ್ರು ಬೆಳಗ್ಗೆ ತನಕ ಎದ್ದೇಳ್ಬಾರ್ದು, ಹಾಗೆ ಅವ್ರ ತಲೆ ಮೇಲೆ ಏನಾದ್ರು ತಗೊಂಡು ಕೂಕ್ಬಿಡಿ, ಅದು ಅವ್ರಿಗೇನು ಹೆಚ್ಚು ಕಡಿಮೆ ಆಗಬಾರ್ದು ಅಷ್ಟೆ.
ತಲೆ ಕೆಟ್ಟಿದೆ ನಿಮಗೆ. ನಾವೇನು ಯಾರ್ದೋ ಮನೆಗೋ ಕಣ್ಣು ಹಾಕ್ತಿಲ್ಲ, ನಮ್ಮ ಮನೆ ಇದು. ನೀವೆಲ್ಲರೂ ಸುಮ್ಮನೆ ಟೆನ್ಷನ್ ಮಾಡ್ಕೊಂತಾ ಇದ್ದೀರಾ. ಬಸ್ಸು, ನಿಮ್ಮ ಮಾವರು ಎಷ್ಟು ಕುಡಿತಾರೆ? ಒಂದು ಅರ್ಧ ಬಾಟಲ್ ಆದರೂ ಕುಡಿತಾರೆ. ನಾನೊಂದು ಕ್ವಾರ್ಟರ್ ಕುಡಿದ್ರೇನೆ ಒಂದು 5-6 ಗಂಟೆ ಮಲ್ಕೊಂಡು ಬಿಡ್ತೀನಿ. ನಿಮ್ಮ ಮಾವನಿಗೆ ವಯಸ್ಸು ಬೇರೆ ಆಗಿದೆ, ಈ ರೇಂಜ್ ಕುಡಿತಿದ್ದಾರೆ ಅಂದ್ರೆ ಬೆಳಗ್ಗೆ ಗಂಟೆ ಎದ್ದೋಳಲ್ಲ ಬಿಡಿ. ಅಗಸ್ತ್ಯ, ನಾನು ಬಾಲ ಅವರಿಗೆ ಹೆಲ್ಪ್ ಮಾಡ್ತೀನಿ. ನೀನು ಇಂಚರ ಹೊರಗೆ ಬರದೇ ಇರೋ ತರ ನೋಡ್ಕೋ. ಸರಿ. ಆಯ್ತು ನೋಡು ಅಪ್ಪು. ಪಾಪ ಅಲ್ವಾ? ನಾನು ಎಷ್ಟು ಪಾಪ? ಹಲೋ, ನನ್ನ ಪಾಪ ಅಂತ ಹೇಳಿದ್ದು ನಿನಗಲ್ಲ, ಬಾವಂಗೆ. ಅವನಿಗೆ ಯಾಕೆ ಪಾಪ ಅಂತೀಯ? ಅನುಭವಿಸಿದ್ ನಾನು. ಅಲ್ಲ ಅಕ್ಕ, ಬಾವಂಗೆ ಯಾಕೆ ಅಷ್ಟೊಂದು ಎದುರ್ಸಕ್ ಹೋದೆ? ಇನ್ನೇನ್ ಮತ್ತೆ, ಅವನಿಗೆ ಹಾಡು ಹೇಳಿ ಆರ್ತಿ ಎತ್ತಬೇಕಿತ್ತಾ? ನನ್ಗೆ ಎದುರ್ಸಕ್ ಬರ್ತಾನವನು. ಅಕ್ಕ, ನೀನೇನೋ ರೌಡಿ, ಆದ್ರೆ ಬಾವ ಪಾಪಚಿ. ನೀನ್ ಹೀಗೆ ಎದುರಿಸ್ತಾ ಇದ್ರೆ ಆಮೇಲೆ ಅವ್ರು ನಿನ್ ಜೊತೆ ಮಾತೆ ಆಡಲ್ಲ ಅಷ್ಟೇ. ಬೇಡ ಬಿಡು. ಅಲ್ಲ ಅಕ್ಕ, ಬಾವ ಏನಾದ್ರೂ ನಿಂಗೆ ಐ ಲವ್ ಯು ಅಂತ ಹೇಳಕ್ ಬಂದಿದ್ರೆ ನೀನ್ ನೋಡು ಎದುರ್ಸ್ ಕಳ್ಸಿದೀಯ. ಏನೇನೋ ಹೇಳ್ಬೇಡ ಅಪ್ಪು. ನೀನು ನಿಜ ಹೇಳ್ತಿದ್ದೀನ ಅಕ್ಕ. ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಐ ಲವ್ ಯು ಅಂತ ಹೇಳಿದ್ರು ಹೇಳಬಹುದು. ಹೋಗ ನೀನು. ಸರಿ, ಇನ್ಮೇಲೆ ಈಗ ಮಾಡಲ್ಲ ಅಂತ ಹೇಳು. ಆಯ್ತು, ಮಾಡಲ್ಲ. ಹಾಲಿಡ್ಬೇಕು ಫ್ರಿಡ್ಜಲ್ಲಿ, ಇಲ್ಲಾಂದ್ರೆ ಹಾಳಾಗೋಗುತ್ತೆ. ಬಾಯ್. ಸರಿ, ಬಾಯ್. ನನ್ನ ತಂಗಿ ನನಗೆ ಸಪೋರ್ಟ್ ಮಾಡ್ತಾಳೆ ಅಂತ ಫೋನ್ ಮಾಡಿದ್ರೆ ಅವನಿಗೆ ಪಾಪ ಅಂತಾಳೆ. ಹಾಯ್ ಅಂಚರ. ಬಾಯ್, ದಾರಿ ಬಿಡು. ಅರೆ, ನನ್ನ ಹಾಯ್ ಅಂದ್ರೆ ನೀನ್ ಬಾಯ್ ಅಂತಿದ್ಯಾ? ಕೆಲ್ಸ ಇದೆ ನಂಗೆ. ಕೆಲ್ಸನ? ಎಲ್ಲಿಗೆ ಹೊರಟೆ? ಅಡ್ಗೆ ಮನೆಗೆ. ನೋ 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 ನೋ. ಅಗಸ್ತ್ಯಾ, ಏನಾಗಿದೆ ನಿಂಗೆ? ನಾ ಅಡ್ಗೆ ಮನೆಗೆ ಹೋಗ್ಬೇಕು. ಅಷ್ಟಕ್ಕೂ ಅಡ್ಗೆ ಮನೆಗೆ ಯಾಕೆ ಹೋಗ್ಬೇಕು? ನಂಗ್ ಕೆಲ್ಸ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತಾ ಇದೆ. ಏನಾಗಿದೆ ನಿಂಗೆ? ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಮಾತಾಡಲ್ವ ನನ್ನ ಜೊತೆಗೆ? ಆಯ್ತು ಹೇಳು. ಇಂಚರ, ನಿಂಗೆ ಒಂದು ವಿಷಯ ಹೇಳ್ಬೇಕು. ನಾನು ಅಕ್ಕ, ಭಾವ ಏನಾದ್ರೂ ನಿಂಗೆ ಐ ಲವ್ ಯು ಅಂತ ಹೇಳಕ್ ಬಂದಿದ್ರೆ? ಬಾ ಕೂತ್ಕೋ ಅಂಚರ, ಕೂತ್ಕೋ. ಏನ್ ಗೊತ್ತಾ ಅಂಚರ, ನಿನ್ನ ಮೀಟ್ ಮಾಡಕ್ ಮುಂಚೆ ನನಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ನೀರಿಂದ ಹೊರಗಡೆ ಬಂದ ಮೀನಂತ ಆಗಿದೆ. ನನ್ನ ಜೀವನದ ಬೆಳಕು ನೀನು ಉಂಚರ. ನೀನ್ ಬರೋ ಮುಂಚೆ ನನ್ನ ಜೀವನ ಬರೀ ಕತ್ತಲೆ. ನನ್ನ ಕೆಲಸ ಇದೆ, ನಾ ಹೋಗ್ಬೇಕು. ಏನಿಂಚರ, ಗಂಡನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕಲ್ವಾ ನೀನು? ಅಷ್ಟು ಅದೃಷ್ಟ ಅಲ್ವಾ ನಂಗೆ? ಸರಿ ಆಯ್ತು, ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಇಂಚರ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದನ್ನೇನೋ ಹೇಳ್ತಿದೆ ಅಲ್ಲ. ಹ
ಕತ್ತಲೆ ಕತ್ತಲೆ. ನೀನಿಲ್ಲ ಅಂದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಮೀನಾಕ್ಷಿ ಮತ್ತೆ ಸತೀಶ್ ಮಾವ ಗುರ್ಕೆ ಶಬ್ದ ಕೇಳಿಸ್ತಾ ಇದೆ. ಮೋಸ್ಟ್ಲಿ ಅವರು ಮಲಗಿದ್ದಾರೆ ಅನ್ಸುತ್ತೆ. ಬಾಲ ಬಂದ. ಬಾಲ ಅವ್ರೆ, ಜಾಸ್ತಿ ಸಮಯ ರೂಮಲ್ಲಿ ಇರಕ್ ಹೋಗ್ಬೇಡಿ. ನೀವು ಏನು ಯೋಚನೆ ಮಾಡ್ಬೇಡಿ ಮೇಡಮ್, ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಇಲ್ಲ ಎಲ್ಲಿರ್ಬೋದು?